ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕೋಲ್ಕತ್ತಾ ಡಾಕ್ಟರ್ ಕೇಸಲ್ಲಿ ಆರೋಪಿಯಾಗಿರುವ ಸಂಜಯ್ ರಾಯ್ ಅಳುತ್ತಲೇ ಲೈ ಡಿಟೆಕ್ಟರ್ ಟೆಸ್ಟ್ ಅನ್ನು ಕೂಡ ಫೇಲ್ ಮಾಡಿಬಿಟ್ಟಿದ್ದಾನೆ. ಹೌದು ಸ್ನೇಹಿತರೆ, ನೀವು ಕೇಳಿದ್ದು ನಿಜವೇ. ಇದೇ ರೀತಿ ನಡೆಯುತ್ತದೆ ಎಂದು ನಮ್ಮಲ್ಲಿ ಅನೇಕ ಮಂದಿ ಮೊದಲೇ ಊಹಿಸಿದ್ದರು. ಕ್ರೈಮ್ ನಡೆದ ಜಾಗದಲ್ಲಿ ಸಂಜಯ್ನ ಬ್ಲೂಟೂತ್ ಸಿಕ್ಕಿದ್ದರಿಂದಲೇ ಆತನನ್ನು ಮೊಟ್ಟ ಮೊದಲ ಅನುಮಾನಿತನಾಗಿ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದರು. ಘಟನಾ ಸ್ಥಳದಲ್ಲಿ ಆತನ ವಸ್ತುಗಳು ಸಿಕ್ಕಿದಾಗ ಆ ಕೃತ್ಯವನ್ನು ನಾನೇ ಮಾಡಿದ್ದೆ ಎಂದು ಸಂಜಯ್ ಒಪ್ಪಿಕೊಂಡಿದ್ದನು. ಆದರೆ ಯಾವಾಗಾದರೆ ಕೋರ್ಟು, ಮ್ಯಾಜಿಸ್ಟ್ರೇಟ್ ಎಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಯಿತೋ ಆಗ ಸಂಜಯ್ ಈ ಕೇಸ್ ಬಗ್ಗೆ ಯೂಟರ್ನ್ ತೆಗೆದುಕೊಂಡಿದ್ದಾನೆ. ಈ ಅಪರಾಧವನ್ನು ನಾನು ಮಾಡಿಲ್ಲವೆಂದು, ನನ್ನನ್ನು ಬೇಕಂತಲೇ ಇದರಲ್ಲಿ ಸಿಕ್ಕಿಸಿದ್ದಾರೆ ಎಂದು ಹೇಳಲು ಶುರು ಮಾಡಿದ್ದಾನೆ. ನೀವು ಯಾವ ಟೆಸ್ಟ್ ಬೇಕಾದರೂ ಮಾಡಿಕೊಳ್ಳಿ, ನಾನು ನಿರಪರಾಧಿ ಎಂದು ಚಾಲೆಂಜ್ ಮಾಡಿದ್ದಾನೆ. ಈ ರೀತಿಯಾಗಿ ಆತನು ಮಾತು ಬದಲಿಸಿದ್ದರಿಂದ ಪಾಲಿಗ್ರಾಫ್ ಟೆಸ್ಟ್ ನಿರ್ವಹಿಸಿದರು ಸಿಬಿಐ ಅಧಿಕಾರಿಗಳು. ಈ ಪಾಲಿಗ್ರಾಫ್ ಟೆಸ್ಟ್ ಅಲ್ಲಿ ಆತನನ್ನು ಹಲವಾರು ಪ್ರಶ್ನೆಗಳನ್ನು ಕೇಳಲಾಯಿತು. ನೀನು ಪೋರ್ನ್ ವಿಡಿಯೋಗಳನ್ನು ನೋಡುತ್ತೀಯಾ? ಆ ರಾತ್ರಿ ನೀನು ಆಸ್ಪತ್ರೆಗೆ ಹೋಗಿದ್ದು ನಿಜವಾ ಎಂದು ಹೀಗೆ ಕೇಳಿದ ಪ್ರಶ್ನೆಗಳಿಗೆಲ್ಲವೂ ಕೂಡ ಸಂಜಯ್ ಪಾಸಿಟಿವ್ ಆನ್ಸರ್ಗಳನ್ನು ಕೊಟ್ಟಿದ್ದಾನೆ. ಆದರೆ ಸೆಮಿನಾರ್ ಹಾಲ್ಗೆ ಹೋಗಿದ ತಕ್ಷಣ ಅಲ್ಲಿ ಜೂನಿಯರ್ ಡಾಕ್ಟರ್ನ ಮೃತದೇಹ ಕಾಣಿಸಿದ್ದು ನಾನು ಆ ಶವವನ್ನು ನೋಡಿ ಭಯಬಿದ್ದು ಅಲ್ಲಿಂದ ಓಡಿ ಹೋಗಿದ್ದೆ ಎಂದು ಸಂಜಯ್ ರಾಯ್ ಪೊಲೀಸರಿಗೆ ಹೇಳಿದನೆಂದು ತಿಳಿದು ಬಂದಿದೆ. ಪಾಲಿಗ್ರಾಫ್ ಟೆಸ್ಟ್ ಅಲ್ಲಿ ರೆಸ್ಪಿರೇಷನ್ ರೇಟ್ ಅನ್ನು, ಬ್ರೀತಿಂಗ್ ಅನ್ನು ಮತ್ತು ಬ್ಲಡ್ ಪ್ರೆಷರ್ ಅನ್ನು ಚೆಕ್ ಮಾಡುತ್ತಾರೆಂದು ನಾವು ಈಗಾಗಲೇ ಈ ಹಿಂದಿನ ವಿಡಿಯೋದಲ್ಲಿ ತಿಳಿದಿದ್ದೇವೆ. ಯಾರಾದರೂ ಯಾವಾಗಾದರೂ ಕೆಲವು ಸುಳ್ಳುಗಳನ್ನು ಹೇಳಬೇಕಾದರೆ ಅವರ ಬಾಡಿ ಕೆಲವು ಸಿಗ್ನಲ್ಸ್ ಕೊಡುತ್ತಿರುತ್ತದೆ. ಆ ಸಿಗ್ನಲ್ಗಳ ಆಧಾರದ ಮೇಲೆ ಆ ವ್ಯಕ್ತಿ ಸುಳ್ಳು ಹೇಳುತ್ತಿದ್ದಾನ ಅಥವಾ ನಿಜ ಹೇಳುತ್ತಿದ್ದಾನ ಎಂದು ತಿಳಿದು ಬಿಡುತ್ತದೆ. ಆದರೆ ಈಗ ಪಾಲಿಗ್ರಾಫ್ ಟೆಸ್ಟ್ ಅಲ್ಲಿ ಸಂಜಯ್ ರಾಯ್ ಹೇಳುತ್ತಿರುವುದೆಲ್ಲವೂ ಸುಳ್ಳು ಎಂದು ತಿಳಿದಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಕೋಲ್ಕತ್ತಾ ಪೊಲೀಸರು ಕ್ರೈಮ್ ಸೀನ್ ಅನ್ನು ವಿವರಿಸಿ ಹೇಳಿದಾಗ ಕೋರ್ಟ್ ಪೊಲೀಸರನ್ನು ಗದರಿಸಿತ್ತು. ನೀವು ಇಷ್ಟು ನಿರ್ಲಕ್ಷ್ಯವಾಗಿ ಹೇಗೆ ವರ್ತಿಸುತ್ತಿದ್ದೀರಿ ಎಂದು ಪ್ರಶ್ನೆ ಮಾಡಿತ್ತು. ಅಷ್ಟೇ ಅಲ್ಲದೆ ಸಂಜಯ್ ನಾನು ನಿರಪರಾಧಿ ಎಂದು, ನನ್ನನ್ನು ಬೇಕಂತಲೇ ಈ ಕೇಸಲ್ಲಿ ಫಿಟ್ ಮಾಡಿದ್ದಾರೆ ಎಂದು ಹೇಳಿದ ನಂತರ ಈ ಕೇಸ್ ಮತ್ತಷ್ಟು ಜಟಿಲವಾಗಿ ಬದಲಾಗಿಬಿಟ್ಟಿದೆ. ಜೂನಿಯರ್ ಡಾಕ್ಟರ್ ದೇಹದಲ್ಲೂ ಕೂಡ 150 ಗ್ರಾಂಗಳ ವೀರ್ಯ ಸಿಕ್ಕಿದೆ ಎಂದು ಕೇಳಿ ಬಂದಿದ್ದ ಸುದ್ದಿಗಳು ಕೂಡ ಕಂಪ್ಲೀಟ್ ತಪ್ಪು. ಆಕೆಯ ಶರೀರದಲ್ಲಿ ಈ ತರದ್ದು ಇಲ್ಲ ಎಂದು ಪರೀಕ್ಷೆಗಳ ನಂತರ ತಿಳಿದು ಬಂದಿದೆ. ಆದರೆ ಆಕೆಯ ಉಗುರುಗಳ ಕೆಳಗೆ ಸಿಕ್ಕಿದ ಚರ್ಮವನ್ನು ಟೆಸ್ಟ್ ಮಾಡಿದ ಫೋರೆನ್ಸಿಕ್ ನಿಪುಣರಿಗೆ ಕೆಲವು ಆಧಾರಗಳು ಮಾತ್ರ ಲಭಿಸಿವೆ. ಆಕೆಯ ಕೈಗಳ ಉಗುರಿನ ಕೆಳಗೆ ಸಂಜಯ್ ಡಿಎನ್ಎ ಸಿಕ್ಕಿದೆ. ಆದರೆ ಸಂಜಯ್ ಹೇಳುತ್ತಿರುವುದು ಮಾತ್ರ ಇದಕ್ಕೆ ಪೂರ್ತಿಯಾಗಿ ವಿರುದ್ಧವಾಗಿದೆ. ಆತನು ಸೆಮಿನಾರ್ ಹಾಲ್ನೊಳಕ್ಕೆ ಹೋಗುವುದರ ಒಳಗಾಗಿ ಆ ಜೂನಿಯರ್ ಲೇಡಿ ಡಾಕ್ಟರ್ ಮರಣ ಹೊಂದಿದ್ದಳೆಂದು ಸಂಜಯ್ ಹೇಳುತ್ತಿದ್ದಾನೆ. ಆದರೆ ಸಾಕ್ಷ್ಯಾಧಾರಗಳು ಮಾತ್ರ ಬೇರೆ ರೀತಿಯೇ ಇವೆ. ಈತನು ಬಲವಂತವಾಗಿ ಆ ಡಾಕ್ಟರ್ ಯುವತಿಯನ್ನು ಅತ್ಯಾಚಾರ ಮಾಡಿ ಕೊಂದಿದ್ದನೆಂಬ ಆಧಾರಗಳು ಲಭಿಸಿವೆ. ಆಕೆ ಪ್ರಜ್ಞೆ ತಪ್ಪಿ ಬೀಳುವ ಹಾಗೆ ಮಾಡುವುದೇ ಅಲ್ಲದೆ ಆಕೆಯ ಬಟ್ಟೆಗಳನ್ನು ಹರಿದು ಹಾಕಿ ಆಕೆಯ ಮೈ ಮೇಲೆ ತುಂಬಾ ಗಾಯಗಳನ್ನು ಮಾಡಿದ್ದಾನೆ. ಆದರೆ ಪಾಲಿಗ್ರಾಫ್ ಟೆಸ್ಟ್ ಅಲ್ಲಿ ಮಾತ್ರ ಆತನು ಏನು ಹೇಳಬೇಕೆಂದು ಮನಸ್ಸಿನಲ್ಲಿ ದೃಢವಾಗಿ ಆಲೋಚಿಸಿದ್ದನೋ ಅದೇ ರೀತಿ ಹೇಳಿದ್ದಾನೆ. ಈಗಲೂ ಕೂಡ ಪ್ರಮುಖ ಆರೋಪಿಯಾಗಿ ಸಂಜಯ್ ರಾಯ್ ಇರುವುದರಿಂದ ಆತನಿಗೆ ಖಂಡಿತ ಶಿಕ್ಷೆಯಾಗುತ್ತದೆ ಎಂದು ಪೊಲೀಸ್ ಮೂಲಗಳು ಹೇಳುತ್ತಿವೆ. ಆದರೆ ಅಲ್ಲಿ ಕ್ರೈಮ್ ಸೀನ್ ನಡೆದ ಟೈಮ್ ಲೈನ್ ನೋಡುತ್ತಿದ್ದರೆ ಮಾತ್ರ ಹಲವಾರು ಸಂದೇಹಗಳು ಮೂಡುತ್ತಿವೆ. ಈ ಕ್ರೈಮ್ ಅಲ್ಲಿ ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಲ್ ಸಂದೀಪ್ ಘೋಷ್ ರವರ ಕೈವಾಡವಿರುವ ಹಾಗೆ ಅನೇಕ ಅನುಮಾನಗಳು ಮೂಡುತ್ತಿವೆ. ಜೂನಿಯರ್ ಲೇಡಿ ಡಾಕ್ಟರ್ಗೆ ತನ್ನ ಬಗ್ಗೆ ಹಲವು ರಹಸ್ಯಗಳು ಗೊತ್ತು ಎಂದು, ಆತನು ಬೇಕಂತಲೇ ಒಂದು ಪ್ಲಾನ್ ಪ್ರಕಾರ ಆಕೆಯನ್ನು ಕೊಂದಿರಬಹುದೆಂಬ ಅನುಮಾನಗಳು ಬಲವಾಗಿ ಬಂದಿವೆ. ಆದರೆ ಈ ಪ್ರಿನ್ಸಿಪಲ್ ರವರೆಗೂ ಕೂಡ ಪಾಲಿಗ್ರಾಫ್ ಟೆಸ್ಟ್ ನೆರವೇರಿಸಿದ ಬಳಿಕವಷ್ಟೇ ಸತ್ಯಾಸತ್ಯತೆಗಳು ಬಯಲಾಗಲಿವೆ. ಇದು ಹೀಗೆ ಇದ್ದರೆ ಸುಪ್ರೀಂ ಕೋರ್ಟ್ ಮಾತ್ರ ಪೊಲೀಸರ ನಿರ್ಲಕ್ಷ್ಯವನ್ನು ಹೆಡೆಮುರಿ ಕಟ್ಟಿದೆ. ಆಗಸ್ಟ್ 9ರಂದು ಬೆಳಗ್ಗೆ 9:30 ಆ ಜೂನಿಯರ್ ಡಾಕ್ಟರ್ ಹತ್ಯೆ ಬಗ್ಗೆ ತಿಳಿದಿದೆ. ಸುಪ್ರೀಂ ಕೋರ್ಟ್ ಈ ಘಟನೆಗೆ ಸಂಬಂಧಿಸಿದಂತೆ ಯಾವ ಸಮಯಕ್ಕೆ ಏನೇನು ನಡೆದಿದೆ ಎಂದು ವಿವರಿಸಬೇಕೆಂದು ಕೋಲ್ಕತ್ತಾ ಪೊಲೀಸರಿಗೆ ಆದೇಶ ನೀಡಿತು. ಈ ಕೇಸಲ್ಲಿ ಪೊಲೀಸರು ಕೂಡ ಕೈ ಜೋಡಿಸಿರಬಹುದಾ ಎಂಬ ಅನುಮಾನ ಸುಪ್ರೀಂ ಕೋರ್ಟ್ಗೆ ಮೂಡಿತ್ತು. ಅಪರಾಧಿಗಳನ್ನು ರಕ್ಷಣೆ ಮಾಡಿ ನಿರಪರಾಧಿಗಳನ್ನು ಬೇಕಂತಲೇ ಈ ಕೇಸಲ್ಲಿ ಸಿಕ್ಕಿಸುತ್ತಿರಬಹುದು ಎಂದು ಅನೇಕ ಮಂದಿಗೆ ಅನುಮಾನ ಮೂಡುತ್ತಲೇ ಇದೆ. ಕೋಲ್ಕತ್ತಾ ಪೊಲೀಸರು ಆರ್ಜಿಕರ್ ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಲ್ ಅನ್ನು ರಕ್ಷಿಸುತ್ತಿರಬಹುದು ಎಂಬ ಅನುಮಾನಗಳು ಬರುತ್ತಿವೆ. ಆದ್ದರಿಂದಲೇ ಸುಪ್ರೀಂ ಕೋರ್ಟ್ ಪೊಲೀಸರನ್ನು ಟೈಮ್ ಲೈನ್ ಕೇಳಿದ ತಕ್ಷಣ ಪೊಲೀಸರು ಕ್ಷಣಕ್ಷಣದ ಮಾಹಿತಿಯನ್ನು ಸುಪ್ರೀಂ ಕೋರ್ಟ್ ಮುಂದೆ ಇರಿಸಿದರು. ಇದೆಲ್ಲವೂ ನಡೆದ ನಂತರ ಬಯಲಾದ ಸತ್ಯಗಳನ್ನು ತಿಳಿದುಕೊಂಡ ಜನರು ಆಂದೋಲನಗಳನ್ನು ಮಾಡುತ್ತಿದ್ದಾರೆ. ನಬನ್ನಾ ಅಭಿಜಾನ್ ಎಂಬ ಹೆಸರಿನಿಂದ ವಿ ವಾಂಟ್ ಜಸ್ಟಿಸ್ ಎಂದು ಕೂಗುತ್ತಿದ್ದಾರೆ. ಇದರ ಬಗ್ಗೆಯೂ ಕೂಡ ನಾವು ಆಮೇಲೆ ತಿಳಿಯೋಣ. ಅದಕ್ಕೂ ಮೊದಲು ಕೋಲ್ಕತ್ತಾ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ನೀಡಿದ ಟೈಮ್ ಲೈನ್ ಬಗ್ಗೆ ತಿಳಿಯೋಣ. ಆಗಸ್ಟ್ 9 ಬೆಳಗ್ಗೆ 9:30 ಪೋಸ್ಟ್ ಗ್ರಾಜುಯೇಟ್ ಫಸ್ಟ್ ಇಯರ್ ಸ್ಟೂಡೆಂಟ್ ಲೇಡಿ ಡಾಕ್ಟರ್ನ ಬಾಡಿ ಸೆಮಿನಾರ್ ಹಾಲ್ನಲ್ಲಿ ಸಿಕ್ಕಿದೆ.
ಅದೇ ಬೆಳಗ್ಗೆ 10:10 ಪೊಲೀಸರಿಗೆ ಕೊಲೆಯಾಗಿದೆ ಎಂದು ಸುದ್ದಿ ಮುಟ್ಟಿದೆ. 10:10 ಒಬ್ಬ ಸೀನಿಯರ್ ಪೊಲೀಸ್ ಆಫೀಸರ್ ಕ್ರೈಮ್ ನಡೆದ ಜಾಗಕ್ಕೆ ಸೇರಿಕೊಂಡಿದ್ದಾರೆ. ಆತನು ತನ್ನ ಜೊತೆ ಡಾಗ್ ಸ್ಕ್ವಾಡ್ ಅನ್ನು ಕರೆದುಕೊಂಡು ಬರಬೇಕು, ಆದರೆ ಹಾಗೆ ಮಾಡಲಿಲ್ಲ. 10:52 ಹಾಸ್ಪಿಟಲ್ ಸೂಪರಿಂಟೆಂಡೆಂಟ್ ಆ ಡಾಕ್ಟರ್ ಪೋಷಕರಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ. ಅವರ ಪೋಷಕರಿಗೆ ಆಕೆ ಆ ರೀತಿಯಾಗಿ ಅತ್ಯಾಚಾರಕ್ಕೊಳಗಾಗಿ ಸಾವನ್ನಪ್ಪಿದ್ದಾಳೆ ಎಂದು ತಿಳಿಸದೆ ಆಕೆಯ ಆರೋಗ್ಯ ಸರಿಯಿಲ್ಲವೆಂದು ಆಕೆ ಬೇಕಂತಲೇ ಸೂಸೈಡ್ ಮಾಡಿಕೊಂಡಿದ್ದಾಳೆ ಎಂದು ಹೇಳಿದ್ದಾರೆ. 11:00 ಸಮಯದಲ್ಲಿ ಫೋರೆನ್ಸಿಕ್ ಟೀಮ್ ಅಲ್ಲಿಗೆ ಬಂದು ಚೆಕ್ ಮಾಡಿದೆ. 12:02 ಸಮಯದಲ್ಲಿ ಬಾಡಿಯನ್ನು ಕ್ರೈಮ್ ಸೀನ್ನಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಆಧಾರಗಳನ್ನು ಮತ್ತು ಫೋಟೋಗಳನ್ನು ಕಲೆಕ್ಟ್ ಮಾಡಿದ್ದಾರೆ. 12:44 ಡಾಕ್ಟರ್ಗಳು ಅಫಿಷಿಯಲ್ಲಾಗಿ ಆಕೆ ಸಾವನ್ನಪ್ಪಿದ್ದಾಳೆ ಎಂದು ಡಿಕ್ಲೇರ್ ಮಾಡಿದರು. ಸ್ನೇಹಿತರೆ, ಪೊಲೀಸರಿಗೆ 9:30 ಡೆಡ್ ಬಾಡಿ ಸಿಕ್ಕಿದರೆ 12:44 ಆಕೆಯ ಸಾವನ್ನು ಡಿಕ್ಲೇರ್ ಮಾಡುವುದು ಎಷ್ಟು ದೊಡ್ಡ ತಪ್ಪು ಎಂದು ನೀವೇ ಆಲೋಚಿಸಿ. 3:00 ಬಾಡಿ ಘಟನಾ ಸ್ಥಳದಲ್ಲಿ ಇರುವುದು ತುಂಬಾ ಶಾಕಿಂಗ್ ವಿಷಯ. 1:00 ಸಮಯಕ್ಕೆ ಆ ಡಾಕ್ಟರ್ ಯುವತಿಯ ಪೋಷಕರು ಆಸ್ಪತ್ರೆಗೆ ಸೇರಿಕೊಂಡಿದ್ದರು. ಅವರನ್ನು ಅಲ್ಲೇ ವೇಟ್ ಮಾಡಿಸುತ್ತಿದ್ದರು. ತುಂಬಾ ಸಮಯದವರೆಗೂ ಅವರನ್ನು ಕಾಯಿಸಿ ಆನಂತರವಷ್ಟೇ ಅವರ ಮಗಳ ಮೃತದೇಹವನ್ನು ತೋರಿಸಿದ್ದಾರೆ. ಆ ಪೋಷಕರಿಗೆ ಆ ಸಮಯದಲ್ಲಿ ಎಂತಹ ಫೀಲಿಂಗ್ಸ್ ಮನಸ್ಸಲ್ಲಿ ಸುಳಿದಾಡುತ್ತವೆ ಎಂದು ನೀವೇ ಆಲೋಚಿಸಿ. 1:48 ಮೆಡಿಕಲ್ ಸರ್ಟಿಫಿಕೇಟ್ ಇಶ್ಯೂ ಮಾಡಿದ್ದಾರೆ. ಅವರ ಪೋಷಕರು 3:00 ಪೋಸ್ಟ್ ಮಾರ್ಟಮ್ ಮಾಡಬೇಕೆಂದು ರಿಕ್ವೆಸ್ಟ್ ಮಾಡಿದಾಗ ಅದು ಕೂಡ ಜುಡಿಷಿಯಲ್ ಸೂಪರ್ವೈಸಿಂಗ್ ಅಲ್ಲಿ ನಡೆಯಬೇಕೆಂದು ಹಠ ಮಾಡಿದಾಗ ಪೋಸ್ಟ್ ಮಾರ್ಟಮ್ಗೆ ಬಾಡಿಯನ್ನು ಶಿಫ್ಟ್ ಮಾಡಿದರು. 4:00 ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಸ್ಪತ್ರೆಗೆ ಸೇರಿಕೊಂಡರು. 4:02 to 4:04 ಅವಧಿಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುವ 3 ಡಾಕ್ಟರ್ಗಳು ಬಂದರು. ಇನ್ನು 6:00 to 7:01 ಪೋಸ್ಟ್ ಮಾರ್ಟಮ್ ನಿರ್ವಹಿಸಿದರು. ಆನಂತರ 8:00 ಡಾಗ್ ಸ್ಕ್ವಾಡ್ ಅಲ್ಲಿಗೆ ಬಂದಿತು. ಬೆಳಗ್ಗೆ 12:00 ಫೋರೆನ್ಸಿಕ್ ಟೀಮ್ ಬಂದಿದ್ದರೂ ಕೂಡ ಡಾಗ್ ಸ್ಕ್ವಾಡ್ ಮಾತ್ರ 8:00 ಬಂದಿದ್ದು ವಿಶೇಷ. ಇನ್ನು ಈ ಕ್ರೈಮ್ ಸೀನ್ನಲ್ಲಿ ಕೆಲವು ಲಾಯರ್ಗಳು ಕೂಡ ಕಾಣಿಸಿದ್ದರು. ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಲ್ ಸಂದೀಪ್ ಘೋಷ್ಗೆ ಆಪ್ತರಾದ ಲಾಯರ್ ಕೂಡ ಅಲ್ಲೇ ಇದ್ದಾರೆಂಬ ಇಮೇಜ್ ಒಂದು ವೈರಲ್ ಆಗಿತ್ತು. ಇದರಲ್ಲಿ ಎಷ್ಟು ನಿಜವಿದೆ ಎಂದು ಯಾರಿಗೂ ತಿಳಿಯದು. ರಾತ್ರಿ 8:30 to 8:52 ಕ್ರೈಮ್ ಸೀನ್ ಅನ್ನು 3D ಮ್ಯಾಪಿಂಗ್ ಮಾಡಿದರು. ಇನ್ನು ರಾತ್ರಿ 11:45 FIR ಫೈಲ್ ಮಾಡಿದರು. ಬೆಳಗ್ಗೆ 9:30 ಡೆಡ್ ಬಾಡಿ ಸಿಕ್ಕಿದರೆ 12:00 ಆಕೆಯ ಮೃತದೇಹವನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಲಿಲ್ಲ. ಎಲ್ಲವೂ ಮುಗಿದ ಬಳಿಕ FIR ಫೈಲ್ ಮಾಡಿದ್ದಾರೆ. ಇಲ್ಲಿ ಪೊಲೀಸರ ನಿರ್ಲಕ್ಷ್ಯ ಎಷ್ಟು ಸ್ಪಷ್ಟವಾಗಿ ಕಣ್ಣಿಗೆ ಕಟ್ಟಿದ ಹಾಗೆ ಕಾಣಿಸುತ್ತಿದೆ. ಆದ್ದರಿಂದಲೇ ಪೊಲೀಸರು ಈ ಕೇಸನ್ನು ಅದಲು ಬದಲು ಮಾಡುವುದಕ್ಕೆ, ನಿಜವಾದ ಅಪರಾಧಿಗಳನ್ನು ಕಾಪಾಡುವುದಕ್ಕೆ ಪ್ರಯತ್ನಿಸುತ್ತಿದ್ದಾರೆ ಎಂದು ಅನೇಕ ಮಂದಿಗೆ ಬಲವಾದ ಅನುಮಾನಗಳು ಮೂಡುತ್ತಿವೆ. ನಬನ್ನ ಅಭಿಜಾನ್ ಎಂಬ ಹೆಸರಿನಿಂದ ಈಗ ಪ್ರಸ್ತುತ ಅತಿದೊಡ್ಡ ಸ್ಟೂಡೆಂಟ್ ಪ್ರೊಟೆಸ್ಟ್ ಸ್ಟಾರ್ಟ್ ಆಗಿದೆ. ನಬನ್ನ ಬಿಲ್ಡಿಂಗ್ ಬಳಿ ಈಗ ಅನೇಕ ಮಂದಿ ಆಂದೋಲನಗಳನ್ನು ಮಾಡುತ್ತಿದ್ದಾರೆ. ನಬನ್ನ ಎಂದರೆ ನ್ಯೂ ಸ್ಟೇಟ್ ಎಂದರ್ಥ. ಇದೇ ಬಿಲ್ಡಿಂಗ್ ಬಳಿ ಮುಖ್ಯಮಂತ್ರಿಗಳಾದ ಮಮತಾ ಬ್ಯಾನರ್ಜಿರವರ ಆಫೀಸ್ ಇರುತ್ತದೆ. ಮುಖ್ಯಮಂತ್ರಿಗಳ ಜೊತೆ ಆಕೆಯ ಮಿನಿಸ್ಟರ್ಗಳು ಕೂಡ ಅಲ್ಲಿಯೇ ಇರುತ್ತಾರೆ. ಆದರೆ ಮಮತಾ ಬ್ಯಾನರ್ಜಿ ಸರ್ಕಾರವು ಈ ಸ್ಟ್ರೈಕ್ಗಳನ್ನು ತಡೆಗಟ್ಟಲು ಅನೇಕ ಪೊಲೀಸ್ ಪಡೆಗಳನ್ನು ಆಯೋಜಿಸಿದೆ. ಸ್ನೇಹಿತರೆ, ಟೋಟಲಿ ಹೇಳಬೇಕೆಂದರೆ ಈ ಕೋಲ್ಕತ್ತಾ ಜೂನಿಯರ್ ಡಾಕ್ಟರ್ ಕೇಸಲ್ಲಿ ಹಲವು ಲೂಪ್ ಹೋಲ್ಸ್ ಕಾಣಿಸುತ್ತಿವೆ. ಪೊಲೀಸರ ಕೈವಾಡವಿದೆ ಎಂದು ತುಂಬಾ ಅನುಮಾನಗಳು ಮೂಡುತ್ತಿವೆ. ಎಲ್ಲದರ ಹೊರತಾಗಿ ಅತಿ ಬೇಗನೆ ಅಸಲಿ ಹಂತಕನನ್ನು ಹಿಡಿದು ಘೋರವಾದ ಶಿಕ್ಷೆ ನೀಡಬೇಕೆಂದು ನಾವೆಲ್ಲರೂ ಕೋರಿಕೊಳ್ಳೋಣ. ಇನ್ನು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.